ಅರ್ಧಕ್ಕೆ ನಿಂತಿರೋ ಕತೆಗೆ ಸೀಕ್ವೆಲ್ ಮಾಡೋದು ಈಸಿ ಆದರೆ ಕಂಪ್ಲೀಟಾಗಿ ಮುಗದೇ ಹೋಗಿರೋ ಕತೆಗೆ ಹೊಸ ಪಾತ್ರಗಳನ್ನು ತಂದು ಅದರಿಂದ ಮಾಡೋ ಕತೆ ಏನಿದೆ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತ ನನಗನ್ಸುತ್ತೆ ಆ್ಯಂಡ್ ಆ ಕೆಲಸ ಇಲ್ಲಿ ತುಂಬ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಒ ಟಿ ಟಿಯಲ್ಲಿ ಎರಡು ಕನ್ನಡ ಸಿನಿಮಾಗಳು ಹಿಸ್ಟರಿನೇ ಕ್ರಿಯೇಟ್ ಮಾಡಿದವು ಅಂದರೆ ತಪ್ಪಾಗಲ್ಲ ಆ್ಯಂಡ್ ಆ ಎರಡರಲ್ಲಿ ಒಂದು ಸಿನಿಮಾ ಡಾರ್ಲಿಂಗ್ ಕೃಷ್ಣ ಅವರ ಲವ್ ಮಾಕ್ ಟೆಲ್ ಸೊ ಆ ಸಿನಿಮಾದ ಸೀಕ್ವೆಲ್ ಅನೌನ್ಸ್ ಆಗಿ ಟ್ರೈಲರ್ ಕಟ್ ರೆಡಿಯಾಗಿ ತುಂಬ ದಿನ ಆದಮೇಲೆ ಇವತ್ತು ರಿಲೀಸ್ ಮಾಡಿದ್ದಾರೆ ಸೊ ಟ್ರೈಲರ್ ಹೇಗಿತ್ತು ನನಗೆ ಟ್ರೈಲರ್ ನೋಡಿ ಏನು ಅನಿಸಿದೆ ಅಂತ ನೋಡೋಕ್ಕೂ ಮುಂಚೆ ಗೈಸ್ ನಾವು ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹತ್ತಿರ ಇದ್ದೀವಿ ಸೊ ಜಾಸ್ತಿ ಏನು ಬೇಡ ನಮ್ಮ ಕಂಟೆಂಟ್ನ ನೋಡಿ ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಸ್ ಲವ್ ಟೇಲ್ ಟು ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ನ ಕ್ರಿಯೇಟ್ ಮಾಡಿರೋ ಸೀಕ್ವೆಲ್ ಅಂದರೆ ತಪ್ಪಾಗಲ್ಲ ಟ್ರೈಲರ್ ಅಲ್ಲಿ ನನಗಿಷ್ಟ ಆಗಿದ್ದು ಟ್ರೈಲರ್ ಕಟ್ ಇಲ್ಲಿ ಲವ್ ಟೇಲಲ್ಲಿ ಏನಾಗಿತ್ತು ಅನ್ನೋದನ್ನ ಸ್ವಲ್ಪ ಹೇಳಿ ಅದಾದ ಮೇಲೆ ಆದಿ ಮತ್ತೆ ಮದುವೆ ಆಗ್ತಾನೆ ಅನ್ನೋದನ್ನು ಹೇಳ್ತಾರೆ ಆ್ಯಂಡ್ ಮತ್ತೆ ಅವನು ನಿಧಿನ ನೆನೆಸ್ಕೋತಾನೆ ಸೊ ಒಂಥರ ಕನ್ಫ್ಯೂಸ್ ಆಗ್ತಾ ಆಗ್ತಾನೆ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳು ಮೂಡ್ತವೆ ಆದಿ ನಿಧಿ ನೆನಪಲ್ಲೇ ಇರಬೇಕಾದ್ರೆ ಮತ್ತೆ ಮದುವೆ ಆಗಬೇಕು ಅಂತ ಯಾಕೆ ಅನಿಸ್ತು ಮದುವೆ ಆಗಬೇಕು ಅಂದರೆ ಆ ಹುಡುಗಿ ಯಾರು ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ನಿಧಿಮ ಅವ್ರಿಗೆ ಕೊಟ್ಟಿದ್ದ ಜಾಗನ ಬೇರೆ ಹುಡುಗಿಗೆ ಕೊಡೋಕೆ ಆದಿ ಒಪ್ಪಿದಾನೆ ಅಂದಮೇಲೆ ಆ ಹುಡುಗಿ ನಿಧಿಮಾಗಿಂತ ಇಂಪ್ರೆಸ್ ಮಾಡಿದ್ರಾ ಫಸ್ಟ್ ಪಾರ್ಟಲ್ಲಿ ಜೋ ಜೊತೆಗೆ ಬ್ರೇಕಪ್ ಆಗಿತ್ತು ಆದರೆ ಸೆಕೆಂಡ್ ಪಾರ್ಟಲ್ಲಿ ಕೂಡ ಜೋ ಇರೋದು ಯಾಕೆ ಸೊ ಹೀಗೆ ಹಲವಾರು ಪ್ರಶ್ನೆಗಳು ಮೂಡೋದ್ರಿಂದ ಸಿನಿಮಾ ಪ್ರೇಕ್ಷಕನಿಗೆ ಎಸ್ ಈ ಸಿನಿಮಾ ನೋಡಬೇಕು ಗುರು ಅನ್ನೋ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅದು ಕ್ರಿಯೇಟ್ ಆಗಲೇಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಟ್ರೈಲರ್ ಕಟ್ ಮಾಡಿರೋ ರೀತಿ ನನಗೆ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಕ್ಯಾಮ್ರಾ ವರ್ಕ್ ಸಖತ್ ಇಂಪ್ರೆಸ್ ಮಾಡಿತು ಆ ಬ್ಯೂಟಿಫುಲ್ ಲೊಕೇಶನ್ಸ್ನ ವೈಡ್ ಆ್ಯಂಗಲ್ ಶಾರ್ಟ್ಸಲ್ಲಿ ತೋರಿಸಿದ ರೀತಿ ಆ್ಯಂಡ್ ಕಲರ್ ಗ್ರೇಡಿಂಗ್ ಇರ್ಬೋದು ನನಗೆ ತುಂಬಾ ಇಷ್ಟ ಆಯಿತು ಜೊತೆಗೆ ಟ್ರೈಲರ್ ಅಲ್ಲಿ ಸೈಲೆಂಟ್ ಆಗಿ ಸೌಂಡ್ ಮಾಡಿದ್ದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೀನಿ ಎಮೋಷನಲ್ ಸೀನ್ಸ್ ಬಂದಾಗ ತುಂಬಾನೇ ಒಳ್ಳೆ ಟ್ಯೂನ್ಸ್ ಕೊಟ್ಟಿದ್ದಾರೆ ನಕುಲ್ ಅವರು ಅಂತಾನೆ ಹೇಳ್ಬೋದು ಇನ್ನು ಸಿನಿಮಾ ಟ್ರೈಲರ್ ಟೈಟಲ್ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಟಾರಿಂಗ್ ಡಾರ್ಲಿಂಗ್ ಕೃಷ್ಣ ಅಂಡ್ ಮಿಲನಾ ನಾಗರಾಜ್ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ನಿಧಿಮಾ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಆವಾಗ ಆವಾಗ ಕಾಣಿಸ್ಕೋತಾರ ಹೇಗೆ ಅನ್ನೋದನ್ನ ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು ಟ್ರೈಲರ್ ನನ್ನ ಇಂಪ್ರೆಸ್ ಮಾಡ್ತು ಆ್ಯಂಡ್ ಒಬ್ಬ ನಾರ್ಮಲ್ ಆಡಿಯನ್ಸ್ಗೆ ಟ್ರೈಲರ್ನ ನೋಡಿ ಎಸ್ ಹೌದಪ್ಪ ಸಿನಿಮಾ ಈ ಕಾರಣಕ್ಕೆ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಟ್ರೈಲರಲ್ಲಿ ನನಗೆ ಕಾಣಿಸ್ತು ಅಂತ ಹೇಳ್ತಾ ನಿಮಗೆ ಟ್ರೈಲರ್ ಹೇಗನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ ಹಾಗೆ ಸಿನಿಮಾ ಫೆಬ್ರವರಿ ಹನ್ನೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಅನ್ನೋ ಸುದ್ದಿ ಓಡಾಡ್ತಾ ಇದೆ ಕನ್ಫರ್ಮ್ ಆದರೆ ತಿಳಿಸ್ತೀವಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್